ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಆರು ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10.75 mm, ಸಿಂಗಲ್ ಸ್ಟೆಪ್ ಇದು, ವಿತೌಟ್ ಕುಚ್ಚು ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಎರಡು ಸಲ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷದಲ್ಲಿ. ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಇಲ್ಲ ಅಂದರೆ ಐದು ಚೈನ್ಗಳನ್ನು ತಗೋಬೇಕು. ಈ ರೀತಿ ನಾಲ್ಕು ಇಲ್ಲ ಐದು ಚೈನ್ನ ತಗೊಂಡು ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಐದು ಚೈನ್ನ ಲಾಕ್ ಮಾಡಿ ಇನ್ನೊಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಈ ರೀತಿ ಸ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಷನ ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು. ಅದಾದಮೇಲೆ ಐದು ಚೈನ್ಗಳನ್ನು ತಗೋಬೇಕು, ಅಂದರೆ ಬೀಡ್ ಸುತ್ತ ಕವರ್ ಆಗೋ ಥರ ನೋಡಿಕೊಂಡು ತಗೋಬೇಕು. ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿರ್ತೀವಲ್ವ, ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ. ನೆಕ್ಸ್ಟು ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ಬೀಡ್ ಸುತ್ತ ಇರೋ ಐದು ಚೈನ್ ಗ್ಯಾಪಿಗೆ ಈ ರೀತಿ ಡಬಲ್ ಕ್ರೋಷಗಳನ್ನು ತಗೊಳ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ಡಬಲ್ ಕ್ರೋಷಗಳು. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ, ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು. ಇದೇ ಥರ ನಾವು ಐದು ಚೈನ್ ಗ್ಯಾಪಲ್ಲಿ ಒಂದು ಹತ್ತು ಡಬಲ್ ಕ್ರೋಷಗಳನ್ನು ತಗೋಬೇಕು. ನೋಡಿ ಈ ರೀತಿ ನೀಟಾಗಿ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಷಗಳನ್ನು ತಗೋಬೇಕಾಗುತ್ತೆ. ಬೀಡ್ ಸುತ್ತ ಇರೋ ಚೈನಿಗೆ ಒಂದು ಹತ್ತು ಡಬಲ್ ಕ್ರೋಷಗಳನ್ನು ನಾವು ಈ ರೀತಿಯಾಗಿ ತಗೋಬೇಕಾಗತ್ತೆ. ಈ ರೀತಿ ನಮಗೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ, ಹತ್ತು ಡಬಲ್ ಕ್ರೋಷ ತೊಗೊಂಡಾದ್ಮೇಲೆ. ಇವಾಗ ನಾವು ಏನು ಮಾಡಬೇಕು ಅಂದರೆ, ಅಲ್ಲೊಂದು ಡಬಲ್ ಕ್ರೋಷ ತೊಗೊಂಡಿರ್ತೀವಲ್ವಾ, ಬೀಡ್ಸ್ ಇನ್ಸರ್ಟ್ ಆದಮೇಲೆ ಆ ಡಬಲ್ ಕ್ರೋಷಕ್ಕೆ ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಐದು ಚೈನ್ ಅಲ್ಲ ಇದು, ಆ ಕಡೆಯಿಂದ ತೊಗೊಂಡಿರೋ ಡಬಲ್ ಕ್ರೋಷ. ಅದಕ್ಕೆ ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು ಅಲ್ಲಿ ತಗೊಂಡಿರೋ ಡಬಲ್ ಕ್ರೋಷಕ್ಕೇ. ಈ ರೀತಿ ನಾವು ಮೂರು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗೋದಷ್ಟೇ. ನೋಡಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ, ಮೂರು ಬೀಡ್ಸು. ಮತ್ತೆ ಒಂದು ಸಲ ಅದೇ ಡಬಲ್ ಕ್ರೋಷಕ್ಕೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು, ಆರ್ಚ್ ನಮಗೆ ಈ ಥರ ಬರುತ್ತೆ ನೋಡಿ. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟಾಗಿ ಅದೇ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ತುಂಬ ಫ್ಲ್ಯಾಟ್ ಮಾಡಬಾರ್ದು, ಕರೆಕ್ಟಾಗಿ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಪಕ್ಕದಲ್ಲಿ ಇನ್ನೊಂದು ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವಾ ಅದೇ ಥರ ಮಾಡ್ತಾ ಹೋಗೋದಷ್ಟೇ. ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಆದಮೇಲೆ ಮೂರು ಸಲ ನೆಕ್ಸ್ಟು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಷನ ಈ ರೀತಿಯಾಗಿ ತಗೊಂಡು ನೆಕ್ಸ್ಟು ಬೀಡ್ ಸುತ್ತ ಕವರ್ ಆಗೋ ಥರ ಐದು ಇಲ್ಲಾಂದರೆ ಆರು ಚೈನ್ಗಳನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. ಅಂದರೆ ಬೀಡ್ಸ್ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚೈನು. ಮತ್ತೆ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಷದ ಲಾಕ್ ಮಾಡಿರ್ತೀವಿ, ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತಗೋಬೇಕು. ಮತ್ತೆ ನಾವು ಇದೇ ಥರ ಆರ್ಚ್ನ ಹಾಕ್ತಾ ಹೋಗಬೇಕು, ಹತ್ತು ಡಬಲ್ ಕ್ರೋಷನ ತಗೊಂಡು ಆ ಕಡೆ ತಗೊಂಡಿರೋ ಡಬಲ್ ಕ್ರೋಷಕ್ಕೆ ಮೂರು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಆರ್ಚ್ಗಳು ನಮಗೆ ಈ ಥರ ಬರುತ್ತೆ ನೋಡಿ. ನೀವು ಬೇಕು ಅಂದರೆ ಪ್ರತಿ ಆರ್ಚ್ ಆದಮೇಲೆ ಕುಚ್ಚನ್ನ ಕಟ್ಕೋಬೋದು, ಇಲ್ಲಾಂದರೆ ಒಂದು ಮೂರು ನಾಲ್ಕು ಆರ್ಚ್ಗಳಾದಮೇಲೆ ಕುಚ್ಚನ್ನ ಕಟ್ಕೋಬೋದು. ನೋಡಿ ಇಲ್ಲಿ ಮೂರು ಆರ್ಚ್ಗಳಾಗಿದೆ ಅಲ್ವಾ, ಇವಾಗ ನಾನು ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ವಿತೌಟ್ ಕುಚ್ಚು ಅಂತಲೇ ಮಾಡಿರೋದು ಈ ಡಿಸೈನ್ನ. ನಿಮಗೆ ಕುಚ್ಚು ಬೇಡ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಆರ್ಚ್ಗಳನ್ನು ಹಾಕ್ತಾ ಹೋಗ್ಬೋದು. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ.
ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟಿಫಾಗಿ ನಿಲ್ಲುತ್ತೆ. ಕೆಲವರಿಗೆ ಕುಚ್ಚುಗಳು ಇಷ್ಟ ಆಗಲ್ಲ, ಗ್ರ್ಯಾಂಡಾಗಿ ವಿಥೌಟ್ ಕುಚ್ಚು ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲಿ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಕುಚ್ಚು ಬೇಕು ಅಂದರೆ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು. ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ತಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಹೊಸ ಡಿಸೈನ್ ಇದು. ತುಂಬ ಸ್ಟಿಫಾಗಿ ನಿಲ್ಲುತ್ತೆ ಕೂಡ, ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ, ಈಸಿ ಇದೆ ಸಿಂಗಲ್ ಸ್ಟೆಪ್ ಡಿಸೈನು. ಕುಚ್ಚು ಬೇಡ ಅನ್ನೋರು ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕುಚ್ಚು ಬೇಕು ಅಂದರೆ ಮೂರು ಆರ್ಚ್ಗಳಾದಮೇಲೆ ಒಂದು ಕುಚ್ಚನ್ನು ಕಟ್ಕೋಬೋದು. ಕುಚ್ಚು ಬೇಡ ಅಂತ ಹೇಳಿದರೆ ಆರ್ಚ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು ಆರ್ಚ್ನ ನೀಟಾಗಿ ಹಾಕೋದನ್ನು ಕಲ್ತ್ಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗ್ಬೋದು. ಬೇಕು ಅಂದರೆ ಕ್ರಿಸ್ಟಲ್ ಬೀಡ್ಸ್ ಕೂಡ ನೀವಿಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನಿಗೆ 500 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.